ಸರ್ ಅವಕಾಶಕ್ಕೆ ಧನ್ಯವಾದಗಳು. ಚುಕ್ಕೆ ಗುರುತಿನ ಪ್ರಶ್ನೆ 115 ಉಪಮುಖ್ಯಮಂತ್ರಿಗಳನ್ನು ಕೇಳುತ್ತೇನೆ. ಸರ್ ಉತ್ತರ ಒದಗಿಸಿದರೆ ನಾನು ಬಸವನಗುಡಿನಲ್ಲಿ ಒಂದು ಆಟದ ತರಬೇತಿ ಅಂತ ಕೊಡ್ತಾರೆ ಇವರು ಕೌನ್ಸಿಲಿಂದ, ಅದ್ರ ಬಗ್ಗೆ ಕೇಳಿದ್ದೆ. ಸರ್ 2018 ಅವ್ರಿಗೆ 5 ವರ್ಷಕ್ಕೆ ಒಂದು ಗುತ್ತಿಗೆ ಕೊಡ್ತೀರಿ, 5 ವರ್ಷ ಅವ್ರಿಗೆ ಗುತ್ತಿಗೆ ಕೊಡ್ತೀರಿ, ಸುಮಾರು 180 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಿ ಅದಕ್ಕೆ, ಅದನ್ನು ಫ್ರೀಯಾಗಿ ಕೊಡ್ತೀರಿ, ಬರೀ ಲೈಟ್ ಬಿಲ್ಲು ನೀರು ಬಿಲ್ ಕಟ್ಟಿದ್ರೆ ಆಯಿತು ಅಂತ. ಆಮೇಲೆ ಕೊಟ್ಟಿರೋ ಉದ್ದೇಶ ತರಬೇತಿ ಕೊಡಬೇಕು ಹುಡುಗರಿಗೆ ಅಂತ. ಅದನ್ನು ಅಲ್ಲಿರುವಂಥ ಬಲಾಢ್ಯರು ಗಂಟೆಗೆ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ವಸೂಲು ಮಾಡ್ತಾರೆ. ಸರ್ಕಾರಿ ಆಸ್ತಿಗಳನ್ನ ಈ ಥರ, ನಾನು ಒಂದು ಕ್ಷೇತ್ರದಲ್ಲಿ ಹೇಳ್ತಾ ಇದ್ದೀನಿ, ಬೆಂಗಳೂರಲ್ಲೆಲ್ಲ ಕೌನ್ಸಿಲಲ್ಲಿ ಅವ್ರಿಗೆ ಈ ಥರ ಯಾರು ಅಧಿಕಾರ ಕೊಡ್ತಾರೋ, ಸರ್ಕಾರ ದುಡ್ಡು ಖರ್ಚು ಮಾಡಿ 1 ರೂಪಾಯಿ ದುಡ್ಡು ಬರದಂಗೆ ಫ್ರೀಯಾಗಿ ಕೊಡೋ ಥರ, ಅವ್ರಿಗೆ ಯಾರು ಬೇಕು ಅವ್ರು ಬಲಾಢ್ಯರು ದುಡ್ಡು ಮಾಡ್ಕೊಳ್ಳೋ ಥರ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮಾನ್ಯ ಉಪಮಂತ್ರಿಗಳಿದ್ದು ಕೇಳಿ ಸರ್. ಆಮೇಲೆ ಇದಕ್ಕೆ ಕೊಟ್ಟಿರೋ ಉದ್ದೇಶ ಏನು ಹೇಳ್ತಾರೆ, ಎನ್ ಆರ್ ಕಾಲೋನಿ ಸ್ಪೋರ್ಟ್ಸ್ ಕ್ಲಬ್ ರವರು ಉದಯೋನ್ಮುಖ ಕ್ರೀಡಾಪಟುಗಳಿಗೆ ಉಚಿತವಾಗಿ ಬ್ಯಾಡ್ಮಿಂಟನ್ ತರಬೇತಿ ನೀಡಲು ಪಾಲಿಕೆ ಸಭೆಯಲ್ಲಿ ತೀರ್ಮಾನಿಸಿರುತ್ತಾರೆ. ಫಸ್ಟ್ ಆಫ್ ಆಲ್ ಈ ಕ್ಲಬ್ಬೇ ಇಲ್ಲ ನಮ್ಗೆ ಗೊತ್ತಿದ್ದಂಗೆ, ಇದ್ರ ಯಾರು ಇದಾರೋ ಅವ್ರಿಗೆ ಗೊತ್ತಿರಬೇಕು ಆರ್ಸ್ದಾರರು. ಆಮೇಲೆ ಎಲ್ಲಿ ಬೋರ್ಡ್ ಹಾಕಿಲ್ಲ ಉಚಿತವಾಗಿ ಬಂದು ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ಬೋದು ಅಂತ, ಎಲ್ಲ ದುಡ್ಡು ಕೊಟ್ಟು ಆಟ ಆಡ್ತಾ ಇದ್ದಾರೆ. ಹಿಂಗೆ ಸರ್ಕಾರಿ ಆಸ್ತಿಗಳನ್ನೆಲ್ಲ ಯಾರು ಬೇಕೋ ಅವರು ಅವ್ರ ಸ್ವಂತಕ್ಕೆ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋದಾದ್ರೆ ಹೇಗೆ ಅಂತ ನಾನು ಉಪಮುಖ್ಯಮಂತ್ರಿಗಳನ್ನು ಕೇಳ್ತೀನಿ. ಅಧ್ಯಕ್ಷರೇ, ಈಗ ಬೆಂಗಳೂರಲ್ಲಿ ಈಗ ಪ್ರೈವೇಟ್ ಸ್ಪೋರ್ಟ್ಸ್ ಕ್ಲಬ್ಸ್ ಬೇರೆ ಇರ್ತದೆ, ಗೌರ್ಮೆಂಟ್ ಇಂದ ಮಾಡಿದಂತದ್ದು ಕಾರ್ಪೊರೇಷನ್ ಇಂದ ಮಾಡಿದಂತದ್ದು ಇದೆ. ಇಲ್ಲಿ ನಮ್ಮ ಬಿಬಿಎಂಪಿ ಅವರು ಹಿಂದೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಕೆಲವರಿಗೆ ಕೊಟ್ಟಿದ್ದಾರೆ, ಒಂದು 4-5 ವರ್ಷ ಲೀಸ್ ಏನಕ್ಕೆ ಕೊಟ್ಟಿದ್ದಾರೆ, ಅವರಿಗೆ ಪವರ್ ಬಿಲ್ ಕಟ್ಟಬೇಕು ಬೇರೆ ಬೇರೆ ಇದನ್ನ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನ್ಯಾಚುರಲಿ ಸರ್ಕಾರದ್ದು ಅಂತ ತಕ್ಷಣ ಎಲ್ಲರೂ ಹೋಗಿ ಅದನ್ನ ಅಲ್ಲಿ ಆಟ ಆಡಲಿ, ಫ್ರೀಯಾಗಿ ಮಕ್ಕಳೆಲ್ಲ ಆಟ ಆಡಲಿ, ಕಲ್ತ್ಕೊಳ್ಳಿ ಅನ್ನೋದು ಇರ್ತದೆ. ಸೊ ಮೇಂಟೆನೆನ್ಸ್ಗೋಸ್ಕರ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಕೆಲವು ಫೀಸ್ ಅನ್ಬೋಶ ಅವ್ರು ಕಲೆಕ್ಟ್ ಮಾಡ್ತಾ ಇರ್ಬೋದು. ತಮ್ದು ಏನ್ ಹೇಳಿ, ತಮ್ಮ ಸಲಹೆ ಏನ್ ಮಾಡಬೇಕು ಅಂತ ತಾವು ತಮ್ಮ ಅಭಿಪ್ರಾಯ ಇದೆ ಆ ಭಾಗದಲ್ಲಿ. ಅಲ್ಲಿಂದ ನೀವು ಎಂಎಸ್ಸಿ ಆಗಿದ್ದೀರಿ ಬೆಂಗಳೂರು ನಗರದಿಂದ, ನಿಮ್ದು ಏನಾದ್ರು ಒಂದು ಸಲಹೆ ಇದೆ? ಯಾಕೆಂದ್ರೆ ಇನ್ನ 2011 ಡಿಸೆಂಬರ್ಗೂ ಇದೆ, ನಮ್ಗೆ ಎಲ್ಲ ಸಾಮಾನ್ಯ ಜನರಿಗೂ ಇದು ಅನುಕೂಲ ಆಗಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಆಫೀಸರ್ಸು ಅದೇ ಹೇಳ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ಅದೇ ಜೊತೆಗೆ ಮೇಂಟೆನೆನ್ಸು ಮಾಡಬೇಕು, ಮೇಂಟೆನೆನ್ಸು ನಡಿಬೇಕು, ಅದಕ್ಕೆ ಒಂದು ಲೆಕ್ಕಾಚಾರ ಇರಬೇಕು. ಫ್ರೀಯಾಗಿ ಯಾರು ಕೊಡಬೇಕು, ಬೇರೆಯವ್ರಿಗೆ ಯಾರು ಚಾರ್ಜಸ್ ಮಾಡಬೇಕು ಅಂತ, ಯಾಕಂದ್ರೆ ಅವ್ರಿಗೆ ಯಾರು ಕೊಟ್ಟಮೇಲೆ ಅವ್ರು ಯಾರು ಬಂಡವಾಳ ಬರಲ್ಲ, ಒಂದು ಇಚ್ಛಾಶಕ್ತಿಯಿಂದ ಬರ್ತದೆ. ಬಟ್ ಇದನ್ನು ನಾವು ನೋಡ್ತೀನಿ, ಒಂದು ಸಪರೇಟ್ ಆಗಿ ಬೇರೆ ಒಂದು ಟೀಮ್ ಕಳಿಸಿಸ್ಬಿಟ್ಟು ಇದ್ರ ಬಗ್ಗೆ ಒಂದು ರಿಪೋರ್ಟ್ ನಾನು ತರಿಸ್ತೀನಿ. ಇದೊಂದೇ ಅಲ್ಲ, ಬೆಂಗಳೂರು ನಗರದಲ್ಲಿ ಇರುವಂತಹ ಎಲ್ಲ ಕ್ಲಬ್ಗಳಿಗೆ ಯಾರು ಸರ್ಕಾರದ ಜಾಗಗಳನ್ನ ನಾವು ಕೊಟ್ಟಿದ್ದೀವಿ, ಯಾರು ನಡೆಸ್ತಾ ಇದ್ದಾರೆ, ಹೆಂಗ್ ನಡೆಸ್ತಾ ಇದ್ದಾರೆ ಅಂತೇಳಿ ಒಂದು ಸಮಗ್ರವಾದಂತಹ ರಿಪೋರ್ಟೇ ತರಿಸಬೇಕು ಅಂತ ಇದ್ದೀನಿ. ಬರೀ ಒಂದು ವರ್ಗಕ್ಕೆ ಮಾತ್ರ ಉಪಯೋಗ ಆಗ್ತಾ ಇದೆ, ಸಾರ್ವಜನಿಕರಿಗೂ ಉಪಯೋಗ ಆಗಬೇಕು ಅನ್ನೋದು ನಮ್ಮ ಚಿಂತನೆ ಇದೆ. ಸೊ ಅದನ್ನ ಈಗಾಗಲೇ ಇದ್ರ ಬಗ್ಗೆ ನನ್ನ ತಲೆಯಲ್ಲಿದೆ. ಇದೊಂದೇ ಅಲ್ಲ, ಎಂಟೈರ್ ಕ್ಲಬ್ಸ್, ಈ ಗಾಲ್ಫ್ ಕ್ಲಬ್ ಇರಲಿ, ಬ್ಯಾಡ್ಮಿಂಟನ್ ಕ್ಲಬ್ ಇರಲಿ, ಈ ಕ್ಲಬ್ ಇರಲಿ, ಕೆಸಿಎ ಕ್ಲಬ್ ಇರಲಿ, ಎಲ್ಲ ಇರಲಿ, ಇಟ್ ಶುಡ್ ಬಿ, ಇದು ಸಾರ್ವಜನಿಕರ ಆಸ್ತಿ, ಇದು ಅದು ನಿಯಮಾನುಸಾರ ಏನೇನಿದೆ ಅದ್ರ ಬಗ್ಗೆ ಒಂದು ಡೀಟೇಲ್ ಒಂದು ರಿಪೋರ್ಟ್ ತರಿಸಿ ಒಂದು ಮಾತಾಡ್ತೀನಿ. ಈಗ ಬರೀ ಕೌನ್ಸಿಲರ್ಗಳು, ಅವ್ರ ಮಕ್ಕಳು, ಅವ್ರ ವಂಶದವರು ಈ ತರ ಅವರವರೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಾವು ಅಧಿಕಾರಿಗಳು ಒಂದು ಸೂಚನೆ ಕೊಡ್ಬೇಕು ಸರ್, ನಿಯಮಾನುಸಾರ ಸರ್ಕಾರಿ ಸ್ವತ್ನ ಈ ಟೆಂಡರು ಏನೋ ಒಂದು ಮಾಡ್ಬೇಕು, ಇಲ್ಲಾದ್ರೆ ಯಾರಾದರೂ ಸರ್ಕಾರನೇ ಅಧಿಕಾರ ಹಾಕಿ ನಡೆಸಬೇಕು ಸರ್. ಈ ತರ ಬಾಕಿಯವರೆಲ್ಲ ಅವರು ದುಡ್ಡು ತಗೊಂಡು ಇಲ್ಲಿ ಮಜಾ ಮಾಡ್ತಾ ಇದ್ದಾರೆ, ನಾವು ನೋಡ್ಕೊಂಡು ಕೂತ್ಕೊಳ್ಳೋದು ಅಂದ್ರೆ ಬಹಳ ಅನ್ಯಾಯ ಸರ್. ತಾವು ಇರ್ಲಿ ಏನಂತ ಸರಿ ಅಲ್ಲ, ಇದು ಸದನ ಸಮಿತಿಗೆ ಬರಲ್ಲ. ಯಾರು ಯಾರು ಒಂದು ರಿಪೋರ್ಟ್ ಇತ್ತಲ್ಲ, ಏನಾಯ್ತು? ಯಾರು? ರವಿಕುಮಾರ್. ಯಾವಾಗ? ಅಲ್ಲ, ನನಗೂ ಗೊತ್ತದು, ಹೌಸ್ ಕಮಿಟಿ. ಹೌದು, ಒಂದು ಹೌಸ್ ಕಮಿಟಿ ಇದೆ, ರವಿಕುಮಾರ್ ಮೀಟಿಂಗ್ ಮಾಡಿ ಕೊಡ್ತೀವಿ. ಪ್ಲೀಸ್ ಲೇಟ್ ಮಾಡಬೇಡಿ, ಎಲ್ಲ ಬಹಳ ಬಹಳ ವರ್ಕ್ ಮಾಡಿದ್ದೀವಿ. ಸರಿ, ಇದು ಔಟ್ ಸ್ಪೋಕ್ಸ್ ಮ್ಯಾನ್ ಗೊತ್ತನಗ, ಅದು ದಯವಿಟ್ಟು ಕೊಡಿ ಜಲ್ದಿ ಒಂದು ರಿಪೋರ್ಟ್. ಲಿಖಿತ ಮೂಲಕ ಉತ್ತರ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಸರ್. ಬಾಲ್ರಿ ನಿಮ್ಗೋಸ್ಕರ, ಅದು ಸಭಾನಾಯಕರ ಕಾದಿಟ್ಟಿರೋದು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.